नमस्कार आई न्यूज के स्वागत हेडलाइंस ಎಲ್ಲಾ ಗುತ್ತಿಗೆ ಆಧಾರದ ಮೇಲೆ ದುಡಿಯುತ್ತಿರುವ ಕಾರ್ಮಿಕರಿಗೆ ಸಮಾನ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ನೀಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀರಾವರಿ ಯೋಜನೆ ಶೀಘ್ರ ಅನುಷ್ಠಾನಕ್ಕೆ ಆಗ್ರಹಿಸಿ ಹೆದ್ದಾರಿ ತಡೆ ಮಾಡಿ ಪ್ರತಿಭಟನೆ ವಿಜಯಪುರ ಜಿಲ್ಲಾದ್ಯಂತ ಲಸಿಕೆ ಬಗ್ಗೆ ಜಾಗೃತಿ ಅಭಿಯಾನ ಪೋಸ್ಟರ್ ಮುಖಾಂತರ ತಿಳುವಳಿಕೆ ಸಚಿವ ಗೋವಿಂದ ಕಾರಜೋಳ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ಖಂಡಿಸಿ ಡಿವೈಎಸ್ಪಿಗೆ ಮನವಿ ಬಬಲೇಶ್ವರ ಪಟ್ಟಣದ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆ ಕೊರೋನಾ ನಿಯಮಗಳನ್ನು ಪಾಲಿಸುವಂತೆ ಭಕ್ತರಿಗೆ ಮಹಾದೇವ ಶಿವಾಚಾರ್ಯ ಸ್ವಾಮೀಜಿ ಆಜ್ಞೆ ನಾನು ರಶ್ಮಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಮುನ್ಸಿಪಲ್ ಕಾರ್ಮಿಕರ ಸೇವೆಯನ್ನು ಕಾಯಂಗೊಳಿಸುವುದರ ಜೊತೆಗೆ ಹಲವಾರು ಬೇಡಿಕೆಗಳನ್ನಿಟ್ಟು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ವತಿಯಿಂದ ಪ್ರತಿಭಟಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಾದ ಪಟ್ಟಣ ಪಂಚಾಯತ್ ಪುರಸಭೆ ನಗರಸಭೆ ಹಾಗೂ ನಗರ ಪಾಲಿಕೆಗಳಲ್ಲಿ ಗುತ್ತಿಗೆ ಹೊರಗುತ್ತಿಗೆ ನೇರ ಪಾವತಿ ಸಮಾನ ಕೆಲಸಕ್ಕೆ ಸಮಾನ ವೇತನದ ಅಡಿಯಲ್ಲಿ ದುಡಿಯುತ್ತಿರುವ ಪೌರ ಕಾರ್ಮಿಕರು ಕಚೇರಿ ಸಹಾಯಕರ ಸೇವೆ ಅಗತ್ಯವಾದುದು ಚಿಕನ್ ಗುಣ್ಯ ಮತ್ತು ಕೊರೋನಾ ಅಂತ ಸಂಕಷ್ಟದ ಸಂದರ್ಭದಲ್ಲಿ ಸಹ ನಾಗರಿಕರಿಗೆ ಅಗತ್ಯವಾದ ಮೂಲಭೂತ ಸೇವೆಗಳನ್ನು ನೀಡಲು ಈ ಎಲ್ಲಾ ಕೆಲಸ ನಿಂತಿಲ್ಲ ಸುಮಾರು 60ರಿಂದ 70ಕ್ಕೂ ಹೆಚ್ಚು ಮಂದಿ ತಮ್ಮ ಜೀವ ಕಳೆದುಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾಗರಿಕ ಸಮಾಜಕ್ಕೆ ಈ ಸೇವೆಗಳು ಅಗತ್ಯವೆಂಬುದು ಸಾಬೀತಾಗಿದೆ ಎಲ್ಲಾ ಗುತ್ತಿಗೆ ಹೊರಗುತ್ತಿಗೆ ನೇರ ಪಾವತಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ದುಡಿಯುತ್ತಿರುವ ಪೌರ ಕಾರ್ಮಿಕರು ಲೋಡರ್ಗಳು ವಾಟರ್ ಮ್ಯಾನ್ಗಳು ಕಸದ ಆಟೋ ಚಾಲಕರು ಕಂಪ್ಯೂಟರ್ ಆಪರೇಟರ್ಗಳು ಯುಜಿಡಿ ಕಾರ್ಮಿಕರು ಕಚೇರಿ ಸಹಾಯಕರ ಸೇವೆಗಳನ್ನು ಹಂತ ಹಂತವಾಗಿ ಕಾಯಂಗೊಳಿಸುವುದರ ಜೊತೆಗೆ ಇನ್ನಿತರ ಬೇಡಿಕೆಗಳನ್ನಿಟ್ಟು ಆಗ್ರಹಿಸಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ವತಿಯಿಂದ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಇವತ್ತು ವಿಜಯಪುರ ಜಿಲ್ಲೆಯ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಇಟ್ಟುಕೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಲು ಜಿಲ್ಲಾಧಿಕಾರಿ ಕಚೇರಿಗೆ ಬಂದಿರುವುದಾಗಿ ಪೌರ ಕಾರ್ಮಿಕರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮಣ ಹಂದ್ರಾಳ್ ಹೇಳಿದರು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಬಂದು ಬಿಜಾಪುರ ಜಿಲ್ಲೆಯ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಇಟ್ಟುಕೊಂಡು ಮತ್ತೆ ಅವರ ನೇಮಕಾತಿಯನ್ನ ವಿಷಯನ್ನ ಇವತ್ತು ಜಿಲ್ಲಾಧಿಕಾರಿಗಳ ನೆರವಿಗೆ ನೇಮಕಾತಿಯನ್ನ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಲು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೇವೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈ ಸರ್ಕಾರ 3 ವರ್ಷಗಳಿಂದ ಯಾವುದೇ ನೇಮಕಾತಿ ಮಾಡಿಲ್ಲ ಕೋವಿಡ್ ಹೆಸರಿನಲ್ಲಿ ನೇಮಕಾತಿಯನ್ನ ಮಾಡದೆ ನಮಗೆ ವಂಚಿಸ್ತಾ ಇದೆ ಅದಕ್ಕಾಗಿ ತಕ್ಷಣವೇ ನೇಮಕಾತಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘ ಒತ್ತಾಯಿಸುತ್ತದೆ ಅದೇ ನಗರ ಶಾಸಕರು ಇವತ್ತೇನು ಅಧಿವೇಶನ ನಡೆದದ ಆ ಅಧಿವೇಶನದಲ್ಲಿ ಪೌರ ಕಾರ್ಮಿಕರ ಬಗ್ಗೆ ಮಾತಾಡಬೇಕು ಅವರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಅವರ ನೇಮಕಾತಿ ಮಾಡ್ಕೋಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ಕೋತೀವಿ ನಾವು 15-20 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇವೆ ಆದರೂ ಕಾಯಂಆಗಿಲ್ಲ ನಿನ್ನೆ ಮೊನ್ನೆ ಬಂದವರೆಲ್ಲರೂ ಕಾಯಂಆಗಿದೆ ಆದರೆ ನಮ್ಮದಾಗಿಲ್ಲ ಸರಿಯಾಗಿ ವೇತನ ಕೂಡ ಕೊಟ್ಟಿಲ್ಲ ನಮಗೆ ಯಾವುದೇ ರೀತಿಯ ಸೌಲತ್ತುಗಳಿಲ್ಲ ಅದಕ್ಕಾಗಿ ಡಿಸಿ ಹತ್ತಿರ ಬಂದಿದ್ದೇವೆಂದು ಮೀನಾಕ್ಷಿ ತಿಳಿಸಿದರು ನಮ್ದು ಕಾಯಂಆಗಿಲ್ಲರಿ ಕಾಯಂಆಗಿಲ್ಲ 18-20 ವರ್ಷ ಆಯ್ತ್ರಿ ನಾವು ಮಾಡಕತ್ತೇವೆ ಫಸ್ಟ್ ನೆಕ್ಸ್ಟ್ ಟೈಮ್ದಾಗ ನಮ್ದು ಆಗಿಲ್ಲರಿ ಮಾಡೋ ಆಗ್ಯಾವ್ರಿ ನಿನ್ನೆ ಮನೆ ಬಂದವ್ರು ಮಾಡ್ಯಾರ ನಾವು ಇಷ್ಟು ದಿವಸಪಟ್ಲೆ ದುಡಿಲತ್ತೆ ನಮ್ದು ಮಾಡಿಲ್ರಿ ಅದರ ಪೇಮೆಂಟ್ನು ನಮಗೆ ಸರಿಯಾಗಿಲ್ರಿ ನಾವು ಅದ್ರ ಸಂಬಂಧ ಇಲ್ಲಿ ಬಂದೇವ್ರಿ ಡಿಸಿ ಸಾಹೇಬ್ರ ಬಳಿ ನಮ್ಗೀಗ ನಾವು 18-19 ವರ್ಷ ಆಯ್ತ್ರಿ ಈಗ ಮಾಡಾಕತ್ರಿ 2-3 ತಿಂಗಳ ಬಂದವ್ರದ್ದು ಪರ್ಮಿಂಟ್ ಆಗ್ಯಾವ್ರಿ ನಮ್ಮ ವಯಸ್ಸ 70-80 ಆಗ್ಯಾವತ್ತ ನಮಗೆ ಪರ್ಮಿಂಟ್ ಮಾಡಿಲ್ರಿ 70-80 ವಯಸ್ಸದವರು ಸಣ್ಣವ್ರಿ ಈಗ ನಾವು 40-42 ಏಜ್ ಇದ್ದವರು ನಾವು ದೊಡ್ಡವ್ರಿ ಅವರು ಮಾಡ್ಯಾರ್ರಿ ನಮ್ಮ ಮಾಡಿಲ್ಲ ಈ ಸಲ ನಮಗೆ ನೆಕ್ಸ್ಟ್ ಆಗ್ಬೇಕ್ರಿ ನಮ್ ಪೇಮೆಂಟ್ನು ಸರಿ ಇಲ್ಲ PF ಸರಿ ಇಲ್ರಿ ನಮ್ದು ASI ಕಾರ್ಡ್ ಇಲ್ರಿ ನಮಗೇನು ಸವಲತ್ತು ಇಲ್ರಿ ನಮಗ ಈ ಸಲ ನಮಗೆ ಮಾಡ್ಬೇಕ್ರಿ ಅವರು ಡಿಸಿ ಅವರು ಇಂಡಿ ತಾಲೂಕಿನ ಸಮಗ್ರ ನೀರಾವರಿ ಆಗಬೇಕೆಂದು ಆಗ್ರಹಿಸಿ ಕಳೆದ 20 ದಿನಗಳಿಂದ JDS ನಿಂದ ವಿವಿಧ ರೀತಿಯಲ್ಲಿ ಹೋರಾಟ ನಡೆಯುತ್ತಿದೆ ಹೆದ್ದಾರಿ ತಡೆ ಇಂಡಿ ವಿಧಾನಸೌಧ ಮುತ್ತಿಗೆ ಎತ್ತಿನ ಬಂಡಿ ಮೂಲಕ ಪ್ರತಿಭಟನೆ ಮಾಡಿದ್ರೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ ಎಂದು ಜಳಗಿ ಗ್ರಾಮದ ಬಳಿ ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ಗಳೊಂದಿಗೆ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಯಿತು ರೇವಣಸಿದ್ದೇಶ್ವರ ಏತ ನೀರಾವರಿ ಸೇರಿ ತಾಲೂಕಿನ ಎಲ್ಲ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕೆಂದು ರೈತರು ಹೋರಾಟ ಹಮ್ಮಿಕೊಂಡಿದ್ದಾರೆ ಕೆಲವೊಂದು ಭಾಗಗಳಿಗೆ ಮಾಜಿ ಮುಖ್ಯಮಂತ್ರಿ ದೇವೇಗೌಡರು ಇಂಡಿ ಮತ್ತು ಸಿಂದಗಿ ಭಾಗಕ್ಕೆ ಕೆರೆಗಳನ್ನು ಮಾಡಿದ್ದಾರೆ
ಇನ್ನು ಹಲವು ಭಾಗಗಳಿಗೆ ನೀರಾವರಿ ಆಗಬೇಕಿದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು 250 ಕೋಟಿ ಹಣ ಮಂಜೂರು ಮಾಡಿದ್ದರು. ತೆನ್ನಳಿಯಿಂದ ಹಂಜಗಿವರೆಗೂ ಕಾಲುವೆ ಮಾಡಿದ್ದಾರೆ. ಆ ಕಾಲುವೆಗೆ ನೀರು ಬಿಡುವ ವ್ಯವಸ್ಥೆ ಮಾಡಬೇಕಿತ್ತು, ಆದರೆ ಅದು ಇವತ್ತಿನ ದಿವಸ ಆಗಿಲ್ಲ. ಇವೆಲ್ಲ ಯೋಜನೆಗಳನ್ನು ಪೂರ್ತಿ ಮಾಡಬೇಕೆಂದು ರೈತರು ಇಂಡಿ ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರ ಇನ್ನು ಎಚ್ಚೆತ್ತುಕೊಳ್ಳದಿದ್ದರೆ ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಹಾಕುತ್ತೇವೆ ಎಂದು ಮಾಜಿ ಶಾಸಕ ರವಿಕಾಂತ್ ಪಾಟೀಲ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ದಾರಿ ತಡೆ ಮಾಡಿದ್ದಾರೆ. ಸಮಗ್ರ ನೀರಾವರಿ ಯೋಜನೆ ಈ ಭಾರತ ಆಗಬೇಕಂದು ವಿಚಾರವನ್ನು ಇಟ್ಕೊಂಡ್ರೆ ಎಲ್ಲ ರೈತರು ಒಕ್ಕಟ್ಟು ಬಂದಿದ್ದಾರೆ. 1994 ಹಿಡಿದ ಮೂರು ಸಲ ಹಿಂಡಿ ಮತ್ತು ಭಾಗದ ಪಂಚಾಯತ್ರಲ್ಲಿ ಎಮ್ ಎಲ್ ಎ ಆಗಿ ಶಾಸಕನಾಗಿ ಕೆಲಸ ಮಾಡಿ ಆ ವೇಳೆಗೆ ಈ ಭಾಗ ಇರಲಿಲ್ಲ. ಈ ಏನು ನಟ್ಟ ನಂಬಿ ಈ ಬಳ್ಳಾರಿ ಭಾಗ ನನ್ನ ಕ್ಷೇತ್ರದಲ್ಲಿ ಇರಲಿಲ್ಲ. ಮಳೆಯಾಗಿ ಸಿಂದಗಿ ಮತ್ತು ಹಿಂಡಿ ಎರಡೂ ಕೂಡ ಒಂದು ಮತಕ್ಷೇತ್ರ ಇತ್ತು. ಮಳೆಯಾಗಿ ಸನ್ಮಾನ್ಯ ದೇವೇಗೌಡರು ಅಪ್ಪರ ಕೃಷ್ಣ ಪ್ರಾಜೆಕ್ಟ್ ಸಲುವಾಗಿ 2,300 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಕೊಟ್ಟು ಇವತ್ತಿನ ದಿವಸ ಹಿಂಡಿ ಭಾಗದ್ದು ಕೆಲವರು ಭಾಗ ಇರ್ಬೋದು ಅದರ ಟೈಲೆಂಡು ನಮ್ಮಲ್ಲಿ ಇವಾಗ ಇದು ಜಗೀರ್ ಭಾಗಕ್ಕೆ ಇದೆ ಟೈಲೆಂಡ್ ಇದು ಯಾವ ಅಪ್ಪರ ಕೃಷ್ಣ ಪ್ರಾಜೆಕ್ಟ್ ಇದೆ. ಇವತ್ತಿನ ದಿವಸ ಅನೇಕ ಈ ಭಾಗದಲ್ಲಿ ಆಳಾಗಿ ನನಗೆ ಈ ಮತಕ್ಷೇತ್ರ ಇರಲಿಲ್ಲ. ಹಿಂಡಿ ಮತ್ತು ಸಿಂದಗಿ ಭಾಗದಲ್ಲಿ ಕೆಲವು ಭಾಗದಲ್ಲಿ ನಾವು ಸಾಕಷ್ಟು ನೀರಾವರಿ ಯೋಜನೆ ಮಾಡಿ ಅನೇಕ ಕೆರೆಗಳು ತುಂಬ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಿಜವಾಗಿಯೂ ಜಿಲ್ಲೆಯ ಮೇಲೆ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳರವರಿಗೆ ಅಭಿಮಾನ ಇದ್ದರೆ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಿ ರೈತರ ಕಣ್ಣೀರು ಒರೆಸದಿದ್ದರೆ 10,000 ರೈತರು ರಕ್ತದಲ್ಲಿ ಮನವಿ ಪತ್ರ ಬರೆದು ಕೊಡುತ್ತೇವೆ ಎಂದು ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳರನ್ನು ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು. ಖರೆ ಆಪು ಹುಟ್ಟಿದ್ರೆ ಅವ ಇದ್ರೆ ನೀರಾವರಿ ಜಿಲ್ಲಾ ಏನರ ಅಭಿಮಾನ ಬಿಜಾಪುರ ಜಿಲ್ಲೆದು ಹಿಂಡಿ ತಾಲೂಕದ ಇದ್ರೆ ಮತ್ತು ಮುಂದಿನ ದಿನಮಾನದಾಗ ಅವ್ರು ನಾಲ್ಕನೇ ಮತ ಹಚ್ಚಿದ್ರೆ ಅವ್ರ ಮಗನಿಗೆ ಎಮ್ ಎಲ್ ಮಾಡೋರು. ಇಂಥವ್ರು ಸ್ವಾರ್ಥಿ ರಾಜಕಾರಣಿ ಅಂತ ನೀಚ್ ಪರ್ವತಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ. ಕರವಸವರು ದಯಮಾಡಿ ಹೇಳಿ ಈ ಹೋರಾಟಕ್ಕೆ ಒಂದು 2-3 ದಿವಸ ಇದಕ್ಕೆ ಬೆಂಬಲ ಸೂಚಿಸಿ ಬಂದು ಎಲ್ಲ ರೈತರು ಕಣ್ಣೀರು ಒರೆಸಲಿಲ್ಲ ಅಂದ್ರೆ ಅವ್ರ ರೈತರದಿಂದ 10,000 ರೈತರಿಂದ ರಕ್ತಲ್ಲಿ ಅವರಿಗೆ ಅವ್ರ ಮನೆಗೆ ಬರೆದು ಕೊಡ್ತೇವೆ ಅಂತೇಳಿ ಈ ಟಿ ವಿ ಮಾಧ್ಯಮದಿಂದ ಹೇಳಕ್ಕೆ ಬಯಸ್ತೇವೆ. ಇಂಡಿ ವಿಜಯಪುರ ಜಿಲ್ಲಾ ಬಂದ್ ಮಾಡುತ್ತೇವೆ, ಅಷ್ಟಕ್ಕೂ ಸರ್ಕಾರ ಮನೆಯದಿದ್ದರೆ ಬೆಂಗಳೂರಿನ ವಿಧಾನಸೌಧಕ್ಕೆ ಬೀಗ ಹಾಕುತ್ತೇವೆ ಎಂದು ಡಿಎಸ್ಎಸ್ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ನಾವು ಇಂಡಿಯನ್ನು ಬಂದ್ ಮಾಡ್ತೇವೆ, ಬಿಜಾಪುರ ಜಿಲ್ಲಾನು ಬಂದ್ ಮಾಡ್ತೇವೆ. ಇದು ಆಗಲಿಲ್ಲಪ್ಪ ಅಂದ್ರೆ ನಮ್ಮ ಶಾಸಕರು ಹೇಳ್ದಂಗ ನಾವು ಬೆಂಗಳೂರಿಗೆ ಹೋಗಿ ವಿಧಾನಸಭಾ ಕೀಲೆ ಹಾಕ್ತೇವೆ ಅಂತೇಳಿ ನಾನು 2 ಮಾತು ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ. ನಾ ಡಿಎಸ್ಎಸ್ ಚರ್ಚಣ ಇಂಡಿ ಸಿಂಧಿ. ರೇವಣಸಿದ್ದೇಶ್ವರ ಏತ ನೀರಾವರಿ ಮಾಡಿ ನೀರು ಹರಿಸದಿದ್ದರೆ ಸರ್ಕಾರ ಸ್ಪಂದಿಸದಿದ್ದರೆ ಇಡೀ ಇಂಡಿ ತಾಲೂಕಿನ ಹಳ್ಳಿ ಹಳ್ಳಿಗಳಿಂದ ರೈತರು ವಿಧಾನಸೌಧವರೆಗೂ ಉಗ್ರವಾದ ಹೋರಾಟ ಮಾಡಿ ಮುತ್ತಿಗೆ ಹಾಕೋಕೆ ರೆಡಿ ಇದ್ದೇವೆ ಎಂದು ವಿಜಯ್ ಕುಮಾರ್ ಭೋಸ್ಲೆ ಅವರು ಹೇಳಿದ್ದಾರೆ. ಪರವಾಗಿದೆ ಹೋರಾಟ ಅದ ಇವತ್ತಿನ ದಿವಸವರೆಗೆ ನಾವು ಹೋರಾಟ ಮಾಡ್ತಾ ಇದ್ವಿ, ಮುಂದೂ ಮಾಡ್ತಾ ಇರ್ತೀವಿ. ರೇವಣಸಿದ್ದೇಶ್ವರ ಏತ ನೀರಾವರಿ ಹೋರಾಟ ನೀರು ಹಾರಿಸುವವರೆಗೂ ಸರ್ಕಾರ ಸ್ಪಂದಿಸಲಿಲ್ಲ ಅಂದ್ರೆ ಇಡೀ ನಮ್ಮ ಹಿಂಡಿ ತಾಲೂಕಿನ ಹಳ್ಳಿ ಹಳ್ಳಿಯಿಂದ ಬಂದು ರೈತರು ಬಂದು ಉಗ್ರವಾದ ಹೋರಾಟ ವಿಧಾನಸೌಧವರೆಗೂ ನಾವು ಹೋರಾಟ ಮಾಡಲಿಕ್ಕೆ ಶಕ್ಯ ಇದೆ. ನಮ್ಮ ಅಲ್ಲಿವರೆಗೂ ನಮ್ಮ ಗುಂಡಿಗೆ ಇದೆ, ನಾವು ಭೀಮಾ ತೀರದವರು, ನಾವು ವಿಧಾನಸೌಧ ನುಗ್ಗಕ್ಕೂ ರೆಡಿ ಇದೀವಿ ಅಂತ ಹೇಳಕ್ಕೆ ನಾವು ಸರ್ಕಾರಕ್ಕೆ ಇವತ್ತು ಒತ್ತಾಯಪೂರ್ವಕವಾಗಿ ನಾನು ನಿರ್ಣಯ ಮಾಡ್ತಾ ಇದ್ದೀನಿ, ಆದೇಶ ಮಾಡ್ತಾ ಇದ್ದೀನಿ, ಹಾಗೂ ಅವರಿಗೆ ಬರ್ತೀವಿ ಅಂತ ನಾವು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಸಂದೇಶನ ತಾವು ದಯವಿಟ್ಟು ವಿಧಾನಸೌಧವರೆಗೂ ತಪ್ಪಿಸ್ಬೇಕಂದ್ರೆ ನಮ್ಮ ಹೋರಾಟ ಅಲ್ಲಿವರೆಗೂ ಇರ್ತದೆ. ಇಂಡಿ ತಾಲೂಕಿನ ಸಮಗ್ರ ನೀರಾವರಿ ಆಗಬೇಕೆಂದು ಕಳೆದ 20 ದಿನಗಳಿಂದ ಜೆಡಿಎಸ್ನಿಂದ ಹೋರಾಟ ಪ್ರಾರಂಭಿಸಿದ್ದೇವೆ. ಹೆದ್ದಾರಿ ತಡೆ, ಇಂಡಿ ವಿಧಾನಸೌಧ ಮುತ್ತಿಗೆ, ಎತ್ತಿನ ಬಂಡಿ ಮೂಲಕ ಪ್ರತಿಭಟನೆ ಮಾಡಿದ್ರೂ ಕೂಡ ಸರ್ಕಾರ ಸ್ಪಂದಿಸಿಲ್ಲ. ಇಂದು ಜಳಗಿ ಗ್ರಾಮದ ಬಳಿ ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ಗಳೊಂದಿಗೆ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ್ದೇವೆ. ಇಂಡಿ ತಾಲೂಕು ಸತತ ಬರಗಾಲಕ್ಕೆ ತುತ್ತಾಗಿ ಜನರು ಗುಳೆ ಹೋಗುತ್ತಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿಯವರು 520 ಕೋಟಿ ಬಿಡುಗಡೆ ಮಾಡಿ 62 ಹಳ್ಳಿಗಳಿಗೆ ನೀರು ಕೊಡುವ ಯೋಜನೆ ಆಗಿತ್ತು, ಇನ್ನೂವರೆಗೂ ಕೂಡ ಅನುಷ್ಠಾನಕ್ಕೆ ತಂದಿಲ್ಲ. ಗುತ್ತಿ ಬಸವಣ್ಣ, ರೇವಣಸಿದ್ದೇಶ್ವರ, ಚಿಮ್ಮಲಗಿ ಏತ ನೀರಾವರಿ ಕೂಡಲೇ ಅನುಷ್ಠಾನಕ್ಕೆ ತರಬೇಕೆಂದು ಇಂಡಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿಡಿ ಪಾಟೀಲ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ದಿವಸ ನಮ್ಮ ಇಂಡಿ ತಾಲೂಕಿನಲ್ಲಿ ಇಂಡಿ ತಾಲೂಕ ಸಮಗ್ರ ನೀರಾವರಿ ಆಗಬೇಕು ತಿಳ್ಕೊಂಡು ಸುಮಾರು 20 ದಿನಗಳಿಂದ
ಒಂದು ಜಾತ್ಯತೀತ ಜನತಾ ದಳದ ಪಕ್ಷದಡಿಯಲ್ಲಿ ಇವತ್ತು ನಾವು ಹೋರಾಟವನ್ನು ಪ್ರಾರಂಭಿಸಿದ್ದೇವೆ. ಇವತ್ತು ಹಲವಾರು ಬಾರಿ ಒಂದು ಕೋಟಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಚಳವಳಿಯನ್ನು ಮಾಡಿದ್ದೇವೆ. ಇಂಡಿಯಲ್ಲಿ ವಿಧಾನಸೌಧ ಮುತ್ತಿಗೆಯನ್ನು ಹಾಗೂ ನೂರಾರು ಎತ್ತಿನ ಬಂಡಿಯೊಳಗೆ ಇಂಡಿಯಲ್ಲಿ ಭವ್ಯ ಮೆರವಣಿಗೆ ಮಾಡೋದು ಸರ್ಕಾರಕ್ಕೆ ಅಗ್ರಹ ಪಡಿಸಿದೆ. ಆದರೂ ಕೂಡ ಇವತ್ತು 20 ದಿವಸ ಆಯಿತು, ಸರ್ಕಾರ ಸ್ಪಂದನ ಮಾಡಿಲ್ಲ. ಅದಕ್ಕಾಗಿ ನಾವು 20 ದಿವಸ ಒಂದು ಜಡಕಿ ಗ್ರಾಮದಲ್ಲಿ ಇವತ್ತು ನೂರಾರು ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ಗಳೊಂದಿಗೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಚಳವಳಿಯನ್ನು ಮಾಡೋ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೇವೆ. ಏನಪ್ಪ ಅಂದ್ರೆ ಇವತ್ತು ನಮ್ಮ ಇಂಡಿ ತಾಲೂಕು ಬರದ ನಾಡು, ಸತತ ಬರಗಾಲಕ್ಕೆ ತುತ್ತಾಗಿ ಇವತ್ತು ನಾವು ಜನ ಎಲ್ಲ ಗುಳೆ ಹೋಗಲಿಕ್ಕದ. ಅಂಥ ಸಂದರ್ಭದಲ್ಲಿ ಹಿಂದೆ ನಮ್ಮ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಸಮ್ಮಿಶ್ರ ಸರ್ಕಾರದಲ್ಲಿ 250 ಕೋಟಿ ಪ್ಯಾಕೇಜನ್ನು ಬಿಡುಗಡೆ ಮಾಡಿದರು. ಆದರೆ ಅದರ 62 ಹಳ್ಳಿಗಳಿಗೆ ನೀರು ಒಂದು ಹಾಯಿಸುವಂಥ ಯೋಜನೆ ಅದಾಗಿತ್ತು. ಆದರೆ ಇಲ್ಲಿವರೆಗೆ ಇಲ್ಲಿರ್ತಕ್ಕಂಥ BJP ಸರ್ಕಾರ, ಇವತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಸಾಹೇಬರು ಇನ್ನೂ ಕೂಡ ಅನುಷ್ಠಾನಕ್ಕೆ ತಂದಿಲ್ಲ, ಅನುಷ್ಠಾನಗೊಳಿಸಿಲ್ಲ. ಅದಕ್ಕಾಗಿ ಇವತ್ತು ನಮ್ಮ ರೈತರು 25 ಸತತ ಹೋರಾಟ ಮಾಡಿ ಮಾಡಿ ಇವತ್ತು ಕಂಗಾಲಾಗಿ ಇವತ್ತು ನಾವು ಇದ್ರಟ್ಟೆ ಸತ್ತರಟ್ಟೆ ನಮಗೆ ಹೋರಾಟದಿಂದ ಅದು ನೀರು ಸಿಗ್ತಾ ತಿಳ್ಕೊಂಡು ಇವತ್ತು ಸಾವಿರಾರು ಜನ ತಮ್ಮ ಸ್ವಂತ ಖರ್ಚಿನಿಂದ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಆಗಲಿ, ಇವತ್ತು ಜೈಲು ಬರೋ ಚಳವಳಿ ಆಗಲಿ, ಪ್ರತಿಯೊಂದು ಹೋರಾಟ ಕೂಡ ಇವತ್ತು ಹೋರಾಟಕ್ಕೆ ಬೆಂಬಲಿಸ್ಬಿಟ್ಟು ಬಂದಿದ್ದಾನೆ. ಅದಕ್ಕೆ ಸರ್ಕಾರ ಕೂಡಲೇ ಎಚ್ಚೆತ್ತು ಈ ನೀರಾವರಿ ಸಚಿವ ಗೋವಿಂದ ಕಾರಜೋಳ ಸಾಹೇಬರ ಮನೆಗೆ ಸ್ಪಂದನೆ ಮಾಡಬೇಕು. ಗುತ್ತಿ ಬಸವಣ್ಣ, ಚಿಮ್ಮಲಿ ಯತ್ನರವರು, ರೇವಣ ಸಿದ್ದೇಶ್ವರ ಯತ್ನರವರಿಗೆ ಕೂಡಲೇ ಅನುಷ್ಠಾನಗೊಳಿಸಬೇಕು, ನೀರಾವರಿ ಹರಿಸಬೇಕು ತಿಳ್ಕೊಂಡು ನಾನು ಈ ಮೂಲಕ ಒತ್ತಾಯವನ್ನು ಮಾಡ್ತೇನೆ. ವಿಜಯಪುರ ಜಿಲ್ಲೆಯಲ್ಲಿ ಕೊರೋನಾ ಲಸಿಕೆ ಆಂದೋಲನ ಜಿಲ್ಲೆಯಾದ್ಯಂತ ನಡೆಯುತ್ತಿದೆ. ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಪೋಸ್ಟರ್ ಅಂಟಿಸಿ ಲಸಿಕೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಬಬಲೇಶ್ವರ ತಾಲೂಕಿನಲ್ಲಿ EO PDO ಅವರು ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿದ್ದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಕೊರೋನಾ ಲಸಿಕಾ ಆಂದೋಲನವನ್ನು ವಿಜಯಪುರ ಜಿಲ್ಲಾದ್ಯಂತ ಮಾಡಲಾಗುತ್ತಿದ್ದು, ಇಂದು ಬಬಲೇಶ್ವರ ತಾಲೂಕಿನ ನಿಡೋಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೊರೋನಾ ಲಸಿಕಾ ಜಾಗೃತಿ ಕಾರ್ಯಕ್ರಮ ಮಾಡಲಾಗುತ್ತಿದೆ. ಲಸಿಕೆ 100% ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪೋಸ್ಟರ್ ಅಂಟಿಸಿ ಜಾಗೃತಿ ಮೂಡಿಸಲಾಗುತ್ತಿದೆ. PDO AO ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದು ತಾಲೂಕಾ ಕೋಆರ್ಡಿನೇಟರ್ ಬಸಪ್ಪ ಅವರು ಹೇಳಿದ್ದಾರೆ. ಇವತ್ತು ನಾವು ಕೊರೋನಾ ಲಸಿಕಾ ಆಂದೋಲನ ಒಂದು ಕಾರ್ಯಕ್ರಮವನ್ನ ಒಂದು ವಿಜಯಪುರ ಜಿಲ್ಲೆಯಾದ್ಯಂತ ಮಾಡ್ತಾ ಇದ್ದೇವೆ. ಆವತ್ತಿನ ಆ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಇವತ್ತು ಬಬಲೇಶ್ವರ ತಾಲೂಕಿನ ನಿಡೋಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಇವತ್ತು ಕೊರೋನಾ ಲಸಿಕಾ ಜಾಗೃತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮದ ನಿಟ್ಟಿನವಾಗಿ ಇವತ್ತು ನಿಡೋಣಿ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಈ ಒಂದು ಬಬಲೇಶ್ವರ ತಾಲೂಕಿನ ಒಂದು PDO ಸಾಹೇಬರು ಹಾಗೂ EO ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಾವಿವತ್ತು ಪೋಸ್ಟರ್ ಹಚ್ಚುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ಕೊರೋನಾ ಲಸಿಕಾ ಜಾಗೃತ ಪೋಸ್ಟರ್ಗಳನ್ನು ಬಿಡುಗಡೆಗೊಳಿಸಿ ಜನರಿಗೆ ಕೊರೋನಾ ಲಸಿಕೆಯ ಆಂದೋಲನದ ಕುರಿತು ಒಂದು ಜನಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಕೊರೋನಾ ಲಸಿಕೆ 100ಕ್ಕೆ 100ರಷ್ಟು ಸುರಕ್ಷಿತವಾಗಿದೆ, ಇದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೇವೆ. ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ವ್ಯಕ್ತಿಯನ್ನು ಬಂಧಿಸುವಂತೆ ಕರ್ನಾಟಕ ಆದಿಜಾಂಬವ ಜನಸಂಘ ವತಿಯಿಂದ ಇಂಡಿ DYSP ಶ್ರೀಧರ್ ದೊಡ್ಡಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿಯಲ್ಲಿ ಇಂಡಿ ತಾಲೂಕಿನ ಸಮಗ್ರ ನೀರಾವರಿ ಯೋಜನೆಯ ಅನುಷ್ಠಾನಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡುವಾಗ ಮರೆಪ್ಪ ಗಿರಣಿ ವಡ್ಡರ್ ಎಂಬ ವ್ಯಕ್ತಿ ಮಾದಿಗ ಸಮುದಾಯದ ಹಿರಿಯರಾದ ರಾಜ್ಯದ ಜಲಸಂಪನ್ಮೂಲ ಸಚಿವರಾದ ಕಾರಜೋಳ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. ತಕ್ಷಣ ಇಂಡಿ ಪೊಲೀಸರು ಮರೆಪ್ಪ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ಅವರನ್ನು 3 ದಿನಗಳ ಒಳಗೆ ಬಂಧಿಸಬೇಕು, ಇಲ್ಲದೆ ಹೋದರೆ ಠಾಣೆಯ ಎದುರು ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ರೇವಣಸಿದ್ದ ಮೇಲಿಮನಿ ಹೇಳಿದರು. ಗೋವಿಂದ ಕಾರಜೋಳ ಸಾಹೇಬರಿಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿ ಅವಮಾನ ಮಾಡಿದ ಬಗ್ಗೆ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಸಚಿವರಾದಂಥ ಗೋವಿಂದ ಕಾರಜೋಳ ಸಾಹೇಬರಿಗೆ ಮರಿಯಪ್ಪ ಸಿದ್ದಪ್ಪ ಗಿರಣಿ ವಡ್ರ ಸಾಕಿನ ಪಡ್ನೂರ ಇವರು ದಿನಾಂಕ 29/2021 ರಾತ್ರಿ ಹೆದ್ದಾರಿ ಜಳಕಿ ಗ್ರಾಮದಲ್ಲಿ ನಮ್ಮ ಮಾದಿಗ ಸಮಾಜದ ಹಿರಿಯ ಮುಖಂಡ ಹಾಗೂ ರಾಜ್ಯದ ಗೌರವಾನ್ವಿತ ಜಲಸಂಪನ್ಮೂಲ ಸಚಿವರಿಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿ ಅವಮಾನ ಮಾಡಿದ್ದಾರೆ. ಅದಕ್ಕೆ ಸದರಿ ಆರೋಪಿತರಿಗೆ ಅತಿ ಜರೂರು 2-3 ದಿನಗಳಲ್ಲಿ ಬಂಧಿಸಬೇಕು, ಇಲ್ಲವಾದರೆ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಅಂತೇಳಿ ನಾವು ಡಿಪಾರ್ಟ್ಮೆಂಟ್ಗಳು ಮುಂದೆ ನಾವು ಮನವಿ ಮಾಡಿದ್ದೇವೆ.
ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿ ಮಾತನಾಡಿ, ಕೂಡಲೇ ಜಲಸಂಪನ್ಮೂಲ ಸಚಿವರ ವಿರುದ್ಧ ಅವಹೇಳನಕಾರಿ ಮಾತನಾಡಿದ ವ್ಯಕ್ತಿಯನ್ನು ಬಂಧಿಸಿ ಕಾನೂನಿನ ಕ್ರಮ ಜರುಗಿಸಬೇಕು, ಇಲ್ಲದಿದ್ದರೆ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು. ಮಾದಿಗ ಸಮಾಜದ ಹಿರಿಯ ಮುಖಂಡರು ಹಾಗೂ ಕರ್ನಾಟಕ ಸರ್ಕಾರದ ಜಲಸಂಪನ್ಮೂಲ ಸಚಿವರಾದಂತ ಗೋವಿಂದ ಕಾರಜೋಳ ಸಾಹೇಬರಿಗೆ ಮನುಷ್ಯ ಅಪ್ಪ ಹುಟ್ಟಿದೇನಿಲ್ಲ ಅಂತೇಳಿ ಮಾನ್ಯ ಪಡ್ನೂರು ಗ್ರಾಮದ ಮರಿಯಪ್ಪ ಗಿರ್ನಿ ವಡ್ಡಾರ ರಾಷ್ಟ್ರೀಯ ಹೆದ್ದಾರಿಯ ತಡೆದು ಗುಂಪು ಸೇರಿ ಅವಾಚ್ಯ ಶಬ್ದಗಳಿಂದ ಬೈದಾರ. ಕೂಡಲೇ ಅವರಿಗೆ ಬಂಧಿಸಬೇಕು. ಬಂಧಿಸಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇದೇ DYSP ಸೈಬರ್ ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೇವೆ. ಮಾದಿಗ ದಂಡೋರ ಮಾದಿಗ ಮೀಸ. ವಿಜಯಪುರ ಜಿಲ್ಲೆಯ ಬಬ್ಲೇಶ್ವರ ಪಟ್ಟಣದ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾಗಿರುವ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗುರುಪಾದೇಶ್ವರ ಬೃಹನ್ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಮಹಾದೇವ್ ಶಿವಾಚಾರ್ಯ ಮಹಾಸ್ವಾಮಿಗಳ ಸಂಯುಕ್ತಾಶ್ರಯದಲ್ಲಿ ಮಂಗಳಾರತಿ ಸಕಲ ವಾದ್ಯಗಳೊಂದಿಗೆ ಪೂಜೆ ಸಲ್ಲಿಸಲಾಯಿತು. ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವವನ್ನು ಉದ್ದೇಶಿಸಿ ಡಾಕ್ಟರ್ ಮಹಾದೇವ್ ಶಿವಾಚಾರ್ಯ ಮಹಾಸ್ವಾಮಿ ಮಾತನಾಡಿ, ಪ್ರತಿ ವರ್ಷ ಭಾದ್ರಪದ ಮಾಸದ ಎರಡನೇ ಸೋಮವಾರದಂದು ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವವನ್ನು ಮಾಡುತ್ತೇವೆ. ಈಗ ಕೊರೋನಾ ಇರುವುದರಿಂದ ಎಲ್ಲರೂ ಎಚ್ಚರಿಕೆಯಿಂದ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು. ಧಾರ್ಮಿಕ ವಿಧಿವಿಧಾನಗಳಿಂದ ಜಾತ್ರೆ ಸರಳವಾಗಿ ಶಿಸ್ತಿನಿಂದ ಆಚರಿಸಲು ಎಲ್ಲ ಭಕ್ತರಿಗೆ ಆಜ್ಞೆ ಮಾಡಿರುವುದಾಗಿ ಹೇಳಿದರು. ಶ್ರೀ ಗುರುಭ್ಯೋ ನಮಃ. ಇಂದು ರವಿವಾರ, ನಾಳೆ ದಿನ ಸೋಮವಾರ 179ನೇ ಮಹಾಗಣಾರಾಧನೆಯನ್ನು ಹಿಂದಿನ ಸೋಮವಾರ ನಾವು ಆಚರಿಸಿದ್ದೇವೆ. ಈಗ ನಾವು ನಮ್ಮ ಯಾವ ಮಠದ ಮೂಲ ಪವಿತ್ರ ಸ್ಥಾನವಾಗಿರ್ತಕ್ಕಂಥ ಗುರುಪಾದೇಶ್ವರರ ಜನ್ಮಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ದೇವಸ್ಥಾನ ಅದು ಮರಡಿ ಗುರುಪಾದೇಶ್ವರ ಗದ್ದುಗೆಗೂ ಮರಡಿ ಬಸವೇಶ್ವರನಿಗೂ ಒಂದು ಅವಿನಾಭಾವ ಸಂಬಂಧ ನಡೆದುಕೊಂಡು ಬಂದಿದೆ. ಈ ವರ್ಷ ಪ್ರತಿ ವರ್ಷದಂತೆ ನಾವು ಈ ಬರುವ ಎರಡನೇ ಭಾದ್ರಪದ ಮಾಸದ ಎರಡನೇ ಸೋಮವಾರವೇ ಈ ಯಾವ ಮರಡಿ ಬಸವೇಶ್ವರ ದೇವ ಒಂದು ಜಾತ್ರಾ ಮಹೋತ್ಸವ. ಆದರೆ ನಾವು ಈ ಸಲ ಈ ಕರೋನಾ ಹಾವಳಿಯಿಂದಾಗಿ ನಾವು ಎಚ್ಚರಿಕೆಯಿಂದ ನಮ್ಮ ಭಕ್ತರನ್ನ ಕರೆದುಕೊಂಡು ಅವರಿಗೆಲ್ಲ ಎಚ್ಚರಿಕೆಯನ್ನು ಹೇಳಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕನ್ನು ಧರಿಸಿಕೊಂಡು ಭಾಳ ಪದ್ಧತಿಯರ ನಾವು ಜಾತ್ರೆಯನ್ನು ಯಾವ ತೊಂದರೆ ಇಲ್ಲದೆ ಶಿಸ್ತಿನಿಂದ ಆಚರಿಸೋಣ ಎಂದು ನಮ್ಮ ಭಕ್ತಾದಿಗಳಿಗೆ ನಾವು ಆಜ್ಞೆ ಮಾಡಿದ್ದೇವೆ. ಅದರಿಂದ ಅವರೆಲ್ಲ ಪಾಲಿಸುತ್ತಾ ಹೊರಟಿದ್ದಾರೆ. ಈ ರೀತಿಯ ನಮ್ಮ ಬರಡಿ ಬಸವೇಶ್ವರ ಒಂದು ದೇವಸ್ಥಾನದ ಈ ವರ್ಷದ ಒಂದು ಜಾತ್ರಾ ಮಹೋತ್ಸವವನ್ನು ನಾವು ಆಚರಿಸುತ್ತೇವೆ. ನಾವು ಭಕ್ತರಿಗೆ ಎಚ್ಚರಿಕೆಯಿಂದ ಅವರು ಪಾಲಿಸುತ್ತಾ ನೋಡುತ್ತಾ ನಾವು ಆಚರಿಸುತ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಲ್ಲಾ ಗುತ್ತಿಗೆ ಆಧಾರದ ಮೇಲೆ ದುಡಿಯುತ್ತಿರುವ ಕಾರ್ಮಿಕರಿಗೆ ಸಮಾನ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ನೀಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ನೀರಾವರಿ ಯೋಜನೆ ಶೀಘ್ರ ಅನುಷ್ಠಾನಕ್ಕೆ ಆಗ್ರಹಿಸಿ ಹೆದ್ದಾರಿ ತಡೆ ಮಾಡಿ ಪ್ರತಿಭಟನೆ. ವಿಜಯಪುರ ಜಿಲ್ಲಾದ್ಯಂತ ಲಸಿಕೆ ಬಗ್ಗೆ ಜಾಗೃತಿ ಅಭಿಯಾನ, ಪೋಸ್ಟರ್ ಮುಖಾಂತರ ತಿಳುವಳಿಕೆ. ಸಚಿವ ಗೋವಿಂದ ಕಾರಜೋಳ ವಿರುದ್ಧ ಅವಹೇಳನಕಾರಿಯಾಗಿ ಹೇಳಿಕೆ ಖಂಡಿಸಿ DYSPಗೆ ಮನವಿ. ಬಬ್ಲೇಶ್ವರ ಪಟ್ಟಣದ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆ, ಕೊರೋನಾ ನಿಯಮಗಳನ್ನು ಪಾಲಿಸುವಂತೆ ಭಕ್ತರಿಗೆ ಮಹಾದೇವ್ ಶಿವಾಚಾರ್ಯ ಸ್ವಾಮೀಜಿ ಆಜ್ಞೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಐ ನ್ಯೂಸ್, ಉತ್ತಮ ಏಳಿಗೆಗಾಗಿ.